ಮತ್ತೆ ಪ್ರೀತಿಯ ಸ್ನೇಹಿತರಿಗೆ ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ ಆ ಮೂಲಕ ನಾನು ನೀಡುವಂತಹ ಪ್ರತಿಯೊಂದು ಉಪಯುಕ್ತವಂತ ವಿಡಿಯೋ ತಪ್ಪದೆ ನಿಮಗೆ ಸಿಗಲು ನೋಡ್ಕೊಳ್ಳಿ. ಮನೆ ಸ್ನೇಹಿತರಿಗೆ 900 ಮ್ಯಾಥಮೆಟಿಕ್ಸ್ನಲ್ಲಿ ಟ್ರಯಾಂಗಲ್ಸ್ ಇದರ 7.8 ಥಿಯರಂ ಇದನ್ನ ಪ್ರೂವ್ ಮಾಡೋಣ. ಬನ್ನಿ ಮೊದಲು ಈ ಥಿಯರಂ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮೊದಲು ಈಗ ಸಮಯ ನೋಡಿ, ರಾತ್ರಿ 12:20 ಈಗ ನಿಮಗೋಸ್ಕರ ವಿಡಿಯೋನ ಮಾಡ್ತಿದ್ದೀನಿ. ಯಾಕಂದ್ರೆ ಡೇ ಟೈಮ್ನಲ್ಲಿ ನಿಮಗೆ ವಿಡಿಯೋ ಮಾಡೋಕೆ ಆಗಲ್ಲ ಅಂದಾಗ ಈ ರೀತಿ ಹಗಲು ರಾತ್ರಿ ಎಲ್ಲ ಟೈಮ್ನಲ್ಲೂ ನಮ್ಮ ರೆಸ್ಟನ್ನು ಸ್ವಲ್ಪ ಕಡಿಮೆ ಮಾಡಿ ನಿಮಗೆ ವಿಡಿಯೋನ ಮಾಡ್ಕೊಂಬರ್ತಿದ್ದೀನಿ. ಇದಿಷ್ಟು ಪ್ರಯತ್ನ ನಿಮಗೆ ಇಷ್ಟ ಆಗಬೇಕು, ನೀವು ಲೈಕ್ ಮಾಡಬೇಕು, ನೀವು ನಿಮ್ಮ ಪ್ರೋತ್ಸಾಹವನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು, ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಬೇಕು. ಆವಾಗ ನಾವು ಪಡ್ತಿರುವಂಥ ಇದಿಷ್ಟು ಪ್ರಯತ್ನ ನಿಜಕ್ಕೂ ಹೆಚ್ಚು ಜನ ಮಕ್ಕಳಿಗೆ ಸಿಗುತ್ತೆ. ಉಚಿತವಾಗಿ ಶಿಕ್ಷಣ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಆನ್ಲೈನ್ ಶಿಕ್ಷಣ ಸಿಗಲಿ ಅನ್ನುವಂಥ ನಮ್ಮ ಗುರು ಚಾನಲ್ನ ಪ್ರಯತ್ನ ಸಫಲವಾಗುತ್ತೆ. ಸ್ನೇಹಿತರೆ, ಅದಕ್ಕೋಸ್ಕರ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಈ 7.8 ಥಿಯರಂ ಏನು ಹೇಳುತ್ತೆ ಅಂತ ನೋಡೋಣ. ದ ಸಮ್ ಆಫ್ ಎನಿ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಇಸ್ ಗ್ರೇಟರ್ ದ್ಯಾನ್ ದ ಥರ್ಡ್ ಸೈಡ್. ನೋಡ್ರಿ, ಯಾವುದೇ ಟ್ರಯಾಂಗಲ್ ಅನ್ನು ಕನ್ಸಿಡರ್ ಮಾಡಿದರೂ ಸಹ ಎರಡು ಸೈಡ್ಗಳನ್ನು ನಾವು ಆ್ಯಡ್ ಮಾಡಿದರೆ ಮೂರನೇ ಸೈಡಿನ ಲೆಂತ್ಗಿಂತ ಆ ಎರಡೂ ಸೈಡ್ಗಳನ್ನು ನಾವು ಆ್ಯಡ್ ಮಾಡಿರ್ತೀವಲ್ಲ ಆ ಲೆಂತ್ ಹೆಚ್ಚಿಗೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಎ ಬಿ ಮತ್ತು ಎ ಸಿಗಳನ್ನು ಆ್ಯಡ್ ಮಾಡಿದರೆ ಬಿ ಸಿಗಿಂತ ಹೆಚ್ಚಿಗೆ ಇರುತ್ತೆ, ಅಥವಾ ಎ ಸಿ ಮತ್ತು ಬಿ ಸಿಯನ್ನು ಆ್ಯಡ್ ಮಾಡಿದರೆ ಎ ಬಿಗಿಂತ ಹೆಚ್ಚಿಗೆ ಇರುತ್ತೆ, ಅಥವಾ ಎ ಬಿ ಮತ್ತು ಬಿ ಸಿಯನ್ನು ಆ್ಯಡ್ ಮಾಡಿದರೆ ಎ ಸಿಗಿಂತ ಹೆಚ್ಚಿಗೆ ಇರುತ್ತೆ ಅಂತ. ಹೌದಾ ಸ್ನೇಹಿತರೆ, ಇದನ್ನು ನಾವು ಪ್ರೂವ್ ಮಾಡಬೇಕು. ಬನ್ನಿ, ಇಲ್ಲಿ ಏನು ಗಿವನ್ ಅಂತ ಏನೋ ದೊಡ್ಡ ಗಿವನ್ ಏನೇ ಇಲ್ಲ ಅನ್ಬೋದು. ಹಾಗಾಗಿ ಎ ಬಿ ಸಿ ಈಸ್ ಎ ಟ್ರಯಾಂಗಲ್, ಅದನ್ನ ಕೊಟ್ಟನಲ್ಲ ಟ್ರಯಾಂಗಲ್ನಲ್ಲಿ ನಾವು ಪ್ರೂವ್ ಮಾಡೋದು ಅಂತ ಅದನ್ನೇ ಬರೋಣ. ನಂತರ ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು, ಮೂರು ರೀತಿಯೂ ಸಹ ನಾವು ಪ್ರೂವ್ ಮಾಡಬೇಕು. ಆದರೆ ಇಲ್ಲಿ ಒಂದನ್ನು ನೀವು ಪ್ರೂವ್ ಮಾಡೋದು ಕಲಿತರೆ ನಂತರ ಸಿಮಿಲರ್ಲಿ ಅಂತ ಬರೋದು ನಡೆಯುತ್ತೆ. ಹಾಗಾಗಿ ಯಾಕಂದ್ರೆ ಒಂದೇ ಮೆಥಡನ್ನು ಅಪ್ಲೈ ಮಾಡಿದ್ರಲ್ಲ, ಅದಕ್ಕೋಸ್ಕರ ಎ ಬಿ ಪ್ಲಸ್ ಎ ಸಿ ಈಸ್ ಗ್ರೇಟರ್ ದ್ಯಾನ್ ಬಿ ಸಿ. ಎ ಬಿ ಮತ್ತು ಎ ಸಿ ಗಳನ್ನು ಆ್ಯಡ್ ಮಾಡಿದರೆ ಬಿ ಸಿಗಿಂತ ದೊಡ್ಡದಿರುತ್ತೆ ಅನ್ನೋದನ್ನು ನಾವಿಲ್ಲಿ ಪ್ರೂವ್ ಮಾಡಬೇಕು. ಸ್ನೇಹಿತರೆ, ಇಲ್ಲಿ ನಾವು ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕು. ಏನು ಕನ್ಸ್ಟ್ರಕ್ಷನ್ ಅಂದರೆ, ಈ ಎ ಬಿಯನ್ನು ನಾವು ಡಿ ಪಾಯಿಂಟ್ವರೆಗೂ ಎಕ್ಸ್ಟೆಂಡ್ ಮಾಡಬೇಕು. ಹೇಗೆ ಎಕ್ಸ್ಟೆಂಡ್ ಮಾಡಬೇಕಂದ್ರೆ, ಎಯಿಂದ ಸಿಗೆ ಎಷ್ಟು ಇದೇನೋ ಅಷ್ಟೇ ಲೆಂತ್, ನೋಡಿ ಎಯಿಂದ ಸಿಗೆ ಎಷ್ಟಿದೆಯೋ ಅಷ್ಟೇ ನಾವು ಏನು ಎಯಿಂದ ಡಿಗೂ ಸಹ ಇರೋ ರೀತಿ ಲೈನನ್ನು ಎಳಿಬೇಕು. ನಂತರ ಸಿ ಮತ್ತು ಡಿಯನ್ನು ನಾವು ಜಾಯಿನ್ ಮಾಡಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಎ ಸಿ ಎಷ್ಟಿದೆ, ಎ ಡಿ ಸಹ ಅಷ್ಟೇ ಇದೆ, ಅದೇ ರೀತಿ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಈಗ ಅದನ್ನೇ ಬರೋಣ ಕನ್ಸ್ಟ್ರಕ್ಷನ್ ಅಲ್ಲಿ, ಎಕ್ಸ್ಟೆಂಡ್ ಬಿ ಎ ಟು ಎ ಪಾಯಿಂಟ್ ಡಿ ಸಚ್ ದಟ್ ಎ ಸಿ ಇಸ್ ಈಕ್ವಲ್ ಟು ಎ ಡಿ ಜಾಯಿನ್ ಸಿ ಅಂಡ್ ಡಿ. ಎ ಸಿ ಎ ಡಿ ಈಕ್ವಲ್ ಇರುವಂತೆ ನಾವಿಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ನಂತರ ಸಿ ಮತ್ತು ಡಿಯನ್ನು ಜಾಯಿನ್ ಮಾಡಿದ್ದೀವಿ. ಈಗ ನೋಡಿ ಸ್ನೇಹಿತರೆ, ಇನ್ ಟ್ರಯಾಂಗಲ್ ಎ ಡಿ ಸಿ ಅಥವಾ ಎ ಸಿ ಡಿ, ಈ ಟ್ರಯಾಂಗಲ್ ನಲ್ಲಿ ಎ ಸಿ ಈಸ್ ಈಕ್ವಲ್ ಟು ಎ ಡಿ, ಹೇಗೆ, ಬೈ ಕನ್ಸ್ಟ್ರಕ್ಷನ್. ಯಾಕಂದ್ರೆ ನಾವು ನೋಡಿ ಕರೆಕ್ಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಹಾಗಾಗಿ ಅದು ಕರೆಕ್ಟ್ ಇದೆ ಕನ್ಸ್ಟ್ರಕ್ಷನ್. ನಂತರ ಎ ಸಿ ಮತ್ತು ಎ ಡಿಗಳು ಈಕ್ವಲ್ ಆದವು ಅಂದ್ರೆ, ಈ ಎ ಸಿಗೆ ಅಪೋಸಿಟ್ ಇರುವಂತ ಆಂಗಲ್ ಆಂಗಲ್ ಒನ್, ಮತ್ತು ಎ ಡಿಗೆ ಅಪೋಸಿಟ್ ಇರುವಂತ ಆಂಗಲ್ ಇದು ಟು, ಇವೆರಡು ಈಕ್ವಲ್ ಇರ್ತವೆ. ಆಂಗಲ್ ಒನ್ ಈಸ್ ಈಕ್ವಲ್ ಟು ಆಂಗಲ್ ಟು, ಯಾಕೆ, ಈಕ್ವಲ್ ಸೈಡ್ಸ್ಗೆ ಅಪೋಸಿಟ್ ಇರುವಂತ ಆಂಗಲ್ಗಳು ಈಕ್ವಲ್ ಇರ್ತವೆ. ನಾವು ಈಕ್ವೇಶನ್ ನಂಬರ್ ಒನ್ ಅಂತ ಕನ್ಸಿಡರ್ ಮಾಡೋಣ. ನಂತರ ನೋಡಿ, ಬಿ ಸಿ ಡಿ ಇದಿಷ್ಟು ಆಂಗಲ್, ಬಿ ಸಿ ಡಿ ಇದಿಷ್ಟು ಆಂಗಲ್ ಅಂದ್ರೆ ಯಾವ್ದು ಬರುತ್ತೆ, ಇಲ್ಲಿರುವಂತ ಇದಿಷ್ಟೇ ಆಂಗಲ್ ಆಂಗಲ್ ಟು, ಮತ್ತು ಇಲ್ಲಿಂದ ಇಲ್ಲಿಗಿರುವಂತ ಆಂಗಲ್ ಆಂಗಲ್ ತ್ರೀ, ಇವೆರಡೂ ಸೇರಿದ್ರೆ ಬಿ ಸಿ ಟಿ, ಈ ಬಿ ಸಿ ಡಿ ಆಂಗಲ್ ಆಗೋದು. ಹಾಗಾಗಿ ನಾವು ಆಂಗಲ್ ಬಿ ಸಿ ಡಿ ಈಸ್ ಈಕ್ವಲ್ ಟು ಈ ಬಿ ಸಿ ಡಿ, ನೋಡಿ ಬಿ ಸಿ ಡಿ ಇದು ಯಾವಾಗ ಬರ್ತವೆ, ಆಂಗಲ್ ತ್ರೀ ಮತ್ತು ಆಂಗಲ್ ಟು ಎರಡು, ಹಾಗಾಗಿ ಆಂಗಲ್ ಟು ಪ್ಲಸ್ ಆಂಗಲ್ ತ್ರೀ. ನಂತರ ಇದನ್ನು ನಾವು ಈಕ್ವೇಶನ್ ನಂಬರ್ ಟೂ ಅಂತ ಕನ್ಸಿಡರ್ ಮಾಡೋಣ. ನಂತರ ನೋಡಿ, ಬಿ ಸಿ ಡಿ ಈಸ್ ಈಕ್ವಲ್ ಟು ಆಂಗಲ್ ಟೂ ಬರಲಿ ಏನು ಬರೀಬಹುದು, ಆಂಗಲ್ ಒನ್ ಬರೀಬಹುದು, ಆಂಗಲ್ ಒನ್ ಪ್ಲಸ್ ಆಂಗಲ್ ತ್ರೀ ಅಂತಂದು ಬರೀಬಹುದು. ಹೇಗೆ, ಫ್ರಮ್ ಈಕ್ವೇಶನ್ ಒನ್. ನೋಡಿ ಈಕ್ವೇಶನ್ ಒನ್ ಬರ್ತಿದ್ವಲ್ಲ, ಪ್ರೂವ್ ಮಾಡಿದ್ವಲ್ಲ,
2:1 ಎರಡು ಆ್ಯಂಗಲ್ ಈಕ್ವಲ್ ಅಂತ. ಹಾಗಾಗಿ ಇಲ್ಲಿ ಕಂಟಿನ್ಯೂ ಮಾಡೋಣ. ಬಿ ಸಿ ಡಿ ಇದಿಷ್ಟು, ಬಿ ಸಿ ಡಿ ಆ್ಯಂಗಲ್ ಬಿ ಸಿ ಡಿ, ಬಿ ಸಿ ಡಿ ಈಸ್ ಇದು ಆಲ್ರೆಡಿ ಹೇಳಿದ್ವಿ, ಬಿ ಸಿ ಡಿ 1 ಮತ್ತು 3 ಎರಡು ಆ್ಯಂಗಲ್ ಆ್ಯಡ್ ಮಾಡಿದ್ರೆ ಬರುತ್ತೆ ಅಂತ. ಹಾಗಾಗಿ ಈಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ 1 ಆ್ಯಂಡ್ ಬಿ ಸಿ ಡಿ ಈಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ 3 ಆಲ್ಸೋ. ಇಷ್ಟು ಟ್ರಯಾಂಗಲ್ ನಲ್ಲಿ ಬಿ ಸಿ ಡಿ ಆ್ಯಂಗಲ್ ಅಂದ್ರೆ ಈ ಆ್ಯಂಗಲ್ ಇಲ್ಲಿಂದ ಇಲ್ಲಿವರೆಗಿರುವಂತಹ ಆ್ಯಂಗಲ್ ಇದು ಇದಕ್ಕಿಂತ ದೊಡ್ಡದು ಅಂತಂದ್ರೆ ಇದಕ್ಕೆ ಅಪೋಸಿಟ್ ಸೈಡ್ ಯಾವುದು? ಬಿ ಡಿ. ಹಾಗಾಗಿ ಈ ಬಿ ಡಿ ಏನಾಗುತ್ತೆ? ಬಿ ಡಿ ಈಸ್ ಗ್ರೇಟರ್ ದ್ಯಾನ್ ಬಿ ಸಿ. ಯಾಕೆ? ದೊಡ್ಡ ಆ್ಯಂಗಲ್ ಇದಾನ, ಹಾಗಾಗಿ ಇದಕ್ಕೆ ಅಪೋಸಿಟ್ ಇರುವಂತಹ ಸೈಡ್ ದೊಡ್ಡದಿರುತ್ತೆ ಅಂತ ನಾವಿಲ್ಲಿ ಪ್ರೂವ್ ಮಾಡಿದ್ವಿ. ಸ್ನೇಹಿತರೆ ಇಲ್ಲೊಂದು ನೋಡ್ಬರ್ಬೋದು ಏನಂದ್ರೆ, ಸರ್ ಬಿ ಡಿ ಬಿ ಸಿಕ್ಕಿಂತ ದೊಡ್ಡದಿದೆ ಅಂತ ಪ್ರೂವ್ ಮಾಡೋಕ್ಕಲ್ಲ ಅವ್ರು ಕೇಳಿರೋದು. ಅವ್ರು ಕೇಳಿರೋದು ಎ ಬಿ ಪ್ಲಸ್ ಎ ಸಿ ಈಸ್ ಗ್ರೇಟರ್ ದ್ಯಾನ್ ಬಿ ಸಿ ಅಂತ ಕೇಳಿದ್ದಾರೆ ಅಂತ. ಹೌದಾ? ನೆಕ್ಸ್ಟ್ ಸ್ಟೆಪ್ ನಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಈಗ ಬಿ ಡಿ ಅಂತ ಬರೀಬಹುದು ಬಿ ಇಂದ ಡಿ, ಎ ಬಿ ಪ್ಲಸ್ ಎ ಡಿ. ಹೌದಾ? ಎ ಬಿ ಪ್ಲಸ್ ಎ ಡಿ ಈಸ್ ಗ್ರೇಟರ್ ದ್ಯಾನ್ ಬಿ ಸಿ. ನೋಡ್ರಿ, ಎ ಬಿ ಪ್ಲಸ್ ಎ ಡಿ ಅಂದ್ರು ಒಂದೇ, ಬಿ ಇಂದ ಡಿ ಅಂದ್ರು ಒಂದೇ. ಯಾಕೆ? ರೀಸನಿಂಗ್ ಬರೀರಿ. ಬಿಕಾಸ್ ಎ ಬಿ ಪ್ಲಸ್ ಎ ಡಿ ಈಸ್ ಈಕ್ವಲ್ ಟು ಬಿ ಡಿ. ಎ ಬಿ ಪ್ಲಸ್ ಎ ಡಿ ಅಂತಿದೆ ಅಲ್ಲ, ಎ ಬಿ ಅನ್ನ ಆಸ್ ಇಟ್ ಈಸ್ ಬರೆದು ಎ ಡಿ ಬದಲಿ ನಾವೇನ್ ಬರೀಬಹುದು? ಎ ಸಿ ಈಸ್ ಈಕ್ವಲ್ ಟು ಎ ಡಿ ಅಂತ ತಗೊಂಡಿದೀವ, ಹಾಗಾಗಿ ಎ ಸಿ ಅಂತ ಬರೀಬಹುದು. ಈಸ್ ಈಕ್ವಲ್ ಟು ಬಿ ಸಿ. ಹಾಗೆ ಬೈ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್ ನಾವೇನ್ ರೀತಿ ಮಾಡಿದ್ವಿ? ಎ ಡಿ ಎಷ್ಟಿದೆ ಅದು ಎ ಸಿ ಎಷ್ಟೇ ಇದೆ ಅಂತ ಕನ್ಸ್ಟ್ರಕ್ಟ್ ಮಾಡಿದ್ವಲ್ಲ. ಹಾಗಾಗಿ ಅವ್ರು ಕೇಳಿದ ರೀತಿ ಬಂತ, ಎ ಬಿ ಪ್ಲಸ್ ಎ ಸಿ ಈಸ್ ಗ್ರೇಟರ್ ದ್ಯಾನ್ ಬಿ ಸಿ. ನಾವು ಯಾವುದೇ ಎರಡು ಸೈಡ್ಗಳನ್ನು ನಾವು ಆ್ಯಡ್ ಮಾಡಿದ್ರೆ ಮೂರನೇ ಸೈಡ್ಗಿಂತ ಅಂದ್ರೆ ಮೂರನೇ ಸೈಡಿನ ಲೆಂತ್ಗಿಂತ ಅದು ಹೆಚ್ಚಿರುತ್ತೆ ಅಂತ. ಸಿಮಿಲರ್ಲಿ ನಾವು ಉಳಿದಿರುವಂತಹ ಎರಡು ಪಾಸಿಬಿಲಿಟೀಸ್ ಅನ್ನು ನಾವು ಪ್ರೂವ್ ಮಾಡಬಹುದು. ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್, ಏನ್ ಪ್ರೂವ್ ಮಾಡ್ತೀವಿ? ಇನ್ನು ಉಳಿದಿರುವಂತಹ ಎರಡು ಪಾಸಿಬಿಲಿಟಿ, ಎ ಬಿ ಪ್ಲಸ್ ಬಿ ಸಿ ಈಸ್ ಗ್ರೇಟರ್ ದ್ಯಾನ್ ಎ ಸಿ ಆ್ಯಂಡ್ ಬಿ ಸಿ ಪ್ಲಸ್ ಎ ಸಿ ಈಸ್ ಗ್ರೇಟರ್ ದ್ಯಾನ್ ಎ ಬಿ. ಇವುಗಳನ್ನು ಸಹ ನಾವು ಇದೇ ರೀತಿ ಪ್ರೂವ್ ಮಾಡಬಹುದು. ಅರ್ಥದ ಸ್ನೇಹಿತರೆ, ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಟೇಕ್ ಕೇರ್, ಬಿ ಹ್ಯಾಪಿ.